ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಂಡು, ಕಾಮಧೇನುವ ಕೊಡುಕೊಡಂದೇ ಭೂಮಿಪತಿಯ ಕಾರ್ತ್ಯವೀರ್ಯನು ತಾಮಸದಿಜ ಮದಗ್ನಿಯನು ಕೊಲಲಾಗ ಕೋಪದಲ್ಲಿ ಭೂಮಿಪನ ಭುಜ ಸಾಸಿರಂಗಳ ನಾಮಃ ಪರಶುವಿನಲ್ಲಿ ಕಡೆದನು. ರಾಮ ಭಾರ್ಗವ ನಾವನಿ ಪಾರ್ವತಿಯು ಕೇಳೆಂದ ಅಂಥೇಳಿ ದೇವಿ ಪುರಾಣದೊಳಗೆ 17ನೇ ಅಧ್ಯಾಯ ಅಲ್ಲಿ ಸ್ಪಷ್ಟವಾಗಿ ಒಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಏನಂತಂದ್ರೆ, ಕಾಮಧೇನುವನ್ನು ಕೊಡು ಕೊಡು ಅಂಥೇಳಿ ಜಮದಗ್ನಿ ಋಷಿಗೆ ದುಂಬಾಲ ಬಿದ್ದು, ಜಮದಗ್ನಿ ಋಷಿ ಕಾಮಧೇನುವನ್ನು ಕೊಡದೇ ಇದ್ದಾಗ ಆತನನ್ನು ಕಾರ್ತ್ಯವೀರ್ಯಾರ್ಜುನ ಹತಗೈತಾನ, ಜಮದಗ್ನಿ ಋಷಿಯನ್ನು ಕೊಲ್ಲತಾನ. ಆವಾಗ ಪರಶುರಾಮನ ಕಿರಿಯ ಮಗ, ಆ ಜಮದಗ್ನಿ ಋಷಿಯ ಕಿರಿಯ ಮಗನಾದಂಥ ಪರಶುರಾಮ ಶಿವನು ತನಗೆ ಕೊಟ್ಟಂತಹ ಕೊಡಲಿಯಿಂದ ಕಾರ್ತ್ಯವೀರ ಅರ್ಜುನನ ಸಹಸ್ರಭಾವುಗಳನ್ನು ಕತ್ತರಿಸಿ ಕೊಂದು ಪರಶುರಾಮ ಅವತಾರವನ್ನು ಸಾರ್ಥಕಪಡಿಸಿದ ಅಂಥೇಳಿ ಇಲ್ಲಿ ಹೇಳ್ತಾರವರು. ವೈಕುಂಠದೊಳಗೆ ಮಹಾವಿಷ್ಣು ಆನಂದದಿಂದ ವಿರಾಜಮಾನನಾಗಿರ್ತಾನೆ. ಆವಾಗ ಆ ವಿಷ್ಣುವಿನ ಬಲಗೈಯಲ್ಲಿದ್ದಂತಹ ಸುದರ್ಶನ ಚಕ್ರಕ್ಕೆ ಅಹಂಕಾರ ಬರ್ತೈತಿ. ಏನು ಅಹಂಕಾರ ಬರ್ತೈತಿ ಅಂದ್ರೆ, ಮಹಾವಿಷ್ಣು ಮಧುಕೈಟವರೆಂಬ ಮಹಾದೈತ್ಯರನ್ನು ಸಂಹರಿಸಲಿಕ್ಕೆ ಸಹಿತ ನಾನಾ ಕಾರಣೀಭೂತ, ನಾ ಅದೇನಂತ ಹೇಳಿಕಾರೆ ಈ ವಿಷ್ಣುವಿಗೆ ಇಷ್ಟೊಂದು ಶಕ್ತಿ ಅಂಥೇಳಿ ಅಹಂಕಾರ ಬರ್ತೈತಿ. ಆವಾಗ ಸರ್ವಾಂತರ್ಯಾಮಿಯಾದಂಥ ಮಹಾವಿಷ್ಣು ಸುದರ್ಶನ ಚಕ್ರಕ್ಕೆ ಹೇಳ್ತಾನೆ, ಏನಂದ್ರೆ ಭೂಮಿಯೊಳಗೆ ನೀನೂ ಅವತಾರವನ್ನೆತ್ತು, ನಾನೂ ಅವತಾರವನ್ನೆತ್ತೇನೆ, ನಿನಗೇನು ಸಹಸ್ರ ಅಲಗುಗಳದಾವಲ್ಲ, 1,000 ಅಲಗುಗಳದಾವಲ್ಲ ಆ ಚಕ್ರಕ್ಕೆ, ಅವ ಸಹಸ್ರ ಭಾವುಗಳಾಗಲಿ, ನಿನಗೆ ಸಹಸ್ರ ಬಾಹುಗಳನ್ನುಳ್ಳಂಥವನಾಗಿ ಒಂದು ಕ್ಷತ್ರಿಯ ಕುಲದಲ್ಲಿ ನೀ ಜನ್ಮ ಉಣ್ತಾಳು, ಒಬ್ಬ ಬ್ರಾಹ್ಮಣನ ಕುಲದಲ್ಲಿ ನಾ ಒಬ್ಬ ಬ್ರಾಹ್ಮಣನಾಗಿ ಜನಿಸ್ತೀನಿ, ಕಾಲಾಂತರದೊಳಗೆ ನನಗೆ ನಿನಗೆ ಯುದ್ಧ ನಡೀಲಿ, ಅಲ್ಲಿ ಯಾರು ನಿಜವಾದ ಬಲವಂತರು ಬಲಿಷ್ಠರು ಅಂತೇಳ್ಕರೆ ನಿರ್ಣಯವಾಗಲಿ ಅಂತ ಹೇಳ್ತಾನೆ. ಆವಾಗ ಸುದರ್ಶನ ಚಕ್ರ ಒಪ್ಪಿಕೊಂಡಿತು. ಕ್ಷತ್ರಿಯ ಕುಲದಲ್ಲಿ ಕಾರ್ತ್ಯವೀರಾರ್ಜುನನಾಗಿ ಸುದರ್ಶನ ಚಕ್ರ ಜನಿಸಿತು. ಜಮದಗ್ನಿ ಮತ್ತು ರೇಣುಕಾದೇವಿಯ ಗರ್ಭದಲ್ಲಿ ಈ ಪರಶುರಾಮರು ಜನ್ಮವನ್ನು ತಾಳ್ತಾರೆ. ಕಾರ್ತ್ಯವೀರಾರ್ಜುನ ದಿಗ್ವಿಜಯವನ್ನು ಸಾಧಿಸ್ಕೊಂತ ಹೊಂಟ ಸಮಯದೊಳಗೆ ಜಮದಗ್ನಿ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ವಿಶೇಷವಾದಂಥ ಷೋಡಶೋಪಚಾರ ಆದಿತ್ಯ ಸತ್ಕಾರಗಳನ್ನು ಜಮದಗ್ನಿ ಋಷಿಗಳು ಆ ಕಾರ್ತ್ಯವೀರಾರ್ಜುನಿಗೆ ಅವನ ಜೊತೆ ಬಂದಂಥ 1,000 ಜನ ಸೈನಿಕರಿಗೆಲ್ಲರಿಗೂ ಸಹಿತ ನೀಡ್ತಾರೆ. ಇಷ್ಟೊಂದು ಸಣ್ಣ ಗುಡಿಸಲದೊಳಗೆ ಇಷ್ಟೊಂದು ಆದರ ಅತಿಥಿ ಹೆಂಗಾಯ್ತು ಅಂತ ಕೇಳಿದಾಗ, ನನ್ನಂತೆಕ್ಕೆ ಒಂದು ಕಾಮಧೇನು ಐತಿ, ಅದರಿಂದ ಇದೆಲ್ಲ ಆಯ್ತು ಅಂತ ಹೇಳಿದಾಗ ಕಾಮಧೇನುವನ್ನು ಕೊಡಂತ ಒತ್ತಾಯ ಮಾಡ್ತಾನೆ. ಆವಾಗ ಕಾಮಧೇನುವನ್ನು ಕೊಡಲಿಲ್ಲ ಅಂಥೇಳಿ ಜಮದಗ್ನಿ ಋಷಿಗಳನ್ನು ಹತ್ಯೆ ಮಾಡ್ತಾನೆ. ಆವಾಗ ಪರಶುರಾಮರು ಏನು ಮಾಡ್ತಾರಂದ್ರೆ, ಬಂದು
ಆ ಕಾರ್ತ್ಯ ವೀರ ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡಿ ಅವನ ಸಹಸ್ರ ಬಾಹುಗಳನ್ನು ಕತ್ತರಿಸ್ತಾರೆ. ಈ ಒಂದು ವಿಷಯ ಇಲ್ಲಿ ಬರ್ತೈತಿ. ಜಗನ್ಮಾತೆಯಾದಂಥ ರೇಣುಕಾದೇವಿ ಆ ಪರಶುರಾಮನ ತಾಯಿ. ಜಗನ್ಮಾತೆಯಾದಂಥ ರೇಣುಕಾ ಮಾತೆ ಎಲ್ಲಮ್ಮ, ಎಲ್ಲರಿಗೂ ಅಮ್ಮ ಆಗಿ ಎಲ್ಲಮ್ಮಳಾಗಿದ್ದಳಂತ. ಮಹಾರಾಷ್ಟ್ರದೊಳಗೆ ಪಂಡ್ರಾಪುರಕ್ಕೆ ಹೆಂಗೆ 12 ತಿಂಗಳ ಜಾತ್ರೆ, ಕರ್ನಾಟಕದೊಳಗೆ ಜಗನ್ಮಾತೆಯಾದಂಥ ಎಲ್ಲಮ್ಮಗೆ 12 ತಿಂಗಳ ಜಾತ್ರೆ. ರೇಣುಕರಾಜನ ಮಗಳಾಗಿ ಹುಟ್ಟಿದಿ. ಕಡುಕೋಪಿ ಜಮದಗ್ನಿ ಕೈಯ ಹಿಡದಿ, ಮಂಡಲದೊಳು ಮಾಯಗಾರ್ತಿ ದುಂಡು ಹಾವಿನ ಸಿಂಬಿಯ ಸುತ್ತಿ, ಉಸುಕಿನ ಕೊಡ ಮಾಡಿ ನೀರು ತುಂಬಿನಿ ಹೊತ್ತಿ, ಗಂಡಸರನ್ವೈದು ಹೆಂಗಸ ಮಾಡಿದಿ ನೀ ಅಂಥಕ್ಕೆವ್ವ, ಬೇವ ನುಡಿಸಿ ಮೋಜ ನುಡಿದಿ, ಕಾಲ ಗೆಜ್ಜೆಯ ಕಟ್ಟಿ ಕೈಯಾಗಿ ಚೌಡ ಕೀಡಿಸಿ, ಮ್ಯಾಳಗೊಂಡು ಬೀದಿ ಬೀದಿ ಭಿಕ್ಷೆಯ ಬೀಡಿಸಿದಿ ಅಂತೇಳಿಕಾರ. ರೇಣುಕಾ ಮಾತೆಯನ್ನು ಭಾಳ ಚಂದ ಭಕ್ತರು ಹಾಡಿ ಹೊಗಳ್ತಾರೆ. ನಂಬಿದಂಥ ಭಕ್ತರನ್ನು ಕಾಯುವ ಕಲ್ಪವೃಕ್ಷ ಕಾಮಧೇನು ಆಗಿ ಜಗನ್ಮಾತೆ ಎಲ್ಲಮ್ಮ ಸಬದತ್ತಿ ಗುಡ್ಡದಲ್ಲಿ ನೆಲೆಸಿದಳ. ಎಲ್ಲಮ್ಮ ಎಂಥ ಪತಿವ್ರತ ಇದ್ಲು ತಾಯಿ ಅಂತಂದ್ರೆ, ಉಸ್ಕಿನ ಕೊಡ ಮಾಡಿ ಹಾವಿನ ಸಿಂಬಿ ಮಾಡಿ ಪತಿದೇವರ ಪೂಜೆಗೆ ನೀರು ತಗೊಂಡು ಬರ್ತಿದ್ಲು. ಎಂಥ ಒಂದು ಪತಿವೃತ್ತಿ ಇರಬಹುದಂತ ಜಗನ್ಮಾತೆದು. ಆ ತಾಯಿಯ ಮಹಿಮೆಯನ್ನು ಹೇಳೋದು ಕೇಳೋದು ಅಂದರೆ ಎಷ್ಟೋ ಜನದ ಪುಣ್ಯ ಬೇಕು. ಸಾಕ್ಷಾತ್ ಪಾರ್ವತಿ ಅವತಾರಣ ಇದ್ರೂ ಸಹಿತ ಎಷ್ಟೊಂದು ಸಾತ್ವಿಕ ಸ್ವಭಾವಂತ. ಬಹಳ ಕೋಪಿಷ್ಟನಾದಂಥ ಪತಿಯ ಜೊತೆಗೆ ಜಮದಗ್ನಿಯ ಜೊತೆಗೆ ತನ್ನ ಸಂಸಾರವನ್ನು ಸಾಗಿಸುವಂತಹ ಸಮಯದೊಳಗೆ ಅಲ್ಲೊಂದು ಘಟನೆ ನಡೀತೈತಿ. ಅಲ್ಲಿಂದ ಏನಾಗ್ತೈತಿ ಅಂದ್ರೆ ಹಾವಿನ ಸಿಂಬೆ ಹರಿದು ಹೋಗುತ್ತೈತಿ, ಉಸುಕಿನ ಕೊಡ ಒಡೆದು ಹೋಗುತ್ತೈತಿ ಅಂತ ಹೇಳ್ತಾರೆ. ಆವಾಗ ಜಮದಗ್ನಿ ಋಷಿ ಕೋಪಗೊಂಡು ಕುಷ್ಠರೋಗವಾಗಿ ಲೋಕ ಸಂಚಾರ ಮಾಡಂತ ಶಾಪ ಕೊಟ್ಟ. ಆವಾಗ ಪತಿಯ ಶಾಪದಿಂದ ಕುಷ್ಠರೋಗಕ್ಕೆ ಒಳಗಾದಂಥ ತಾಯಿ ಎಲ್ಲಮ್ಮ ತಂದೆ ತಾಯಿಗಳ ಸಹಿತ ಗುರುತು ಹಿಡಿದಂಗೆ ಅಕ್ಕಳ. ಆವಾಗ ಏಕನಾಥ ಮತ್ತು ಜೋಗನಾಥ ಅನ್ನುವಂಥ ಗುರುಗಳ ದರ್ಶನವಾಗತೈತಿ. ಮಲಾಪಹಾರಿ ಮಲಪ್ರಭಾ ನದಿ ದಂಡಿಗೆ ಹೋಗಿ ಅಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸು, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗತೈತೆ ಅಂತ ಹೇಳ್ತಾರೆ. ಏಕನಾಥ ಜೋಗನಾಥ ಹೇಳಿದ ಪ್ರಕಾರ ಹೋಗಿ ಜಗನ್ಮಾತೆ ತಪಸ್ಸು ಮಾಡಿ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ರೋಗಮುಕ್ತಳಾದಳು. ಆವಾಗ ಮತ್ತೊಂದು ಪ್ರಸಂಗದೊಳಗೆ ರೇಣುಕಾದೇವಿಯ ಶಿರಚ್ಛೇದನವನ್ನು ಮಾಡಬೇಕಂಥೇಳಿ ತನ್ನ ಮಕ್ಕಳಿಗೆ ಜಮದಗ್ನಿ ಋಷಿಗಳು ಆಜ್ಞೆ ಮಾಡ್ತಾರೆ. 3 ಜನ ಅವ್ರು ಯಾರು ಆ ತಾಯಿಯ ರುಂಡವನ್ನು ಕತ್ತರಿಸ್ಲಿಕ್ಕೆ ಮುಂದೆ ಬರೋದಿಲ್ಲ. ಆದರೆ ಪರಶುರಾಮರಿಗೆ ಆಜ್ಞೆ ಮಾಡಿದಾಗ ಪರಶುರಾಮರು ತನ್ನ ತಾಯಿಯ ತಲೆಯನ್ನು ಕತ್ತರಿಸ್ತಾರೆ. ನಿನಗೆ ಏನು ವರ ಬೇಕಂತ ಕೇಳಿದಾಗ 1ನೇ ವರ ಏನು ಕೇಳ್ತಾರಂತಂದ್ರೆ, ಮೊದಲು ನಿಮ್ಮೊಳಗಿದ್ದಂತಹ ಕ್ರೋಧ ದೇವತೆಯನ್ನು ಹೋಗಿಸ್ಬೇಕು, ಸಿಟ್ಟು ಬಿಡಬೇಕು. 2ನೇದ್ದು ಸತ್ತು ಹೋದಂತಹ ನನ್ನ ಅನ್ನಂದಿರುಗಳು ಜೀವಂತವಾಗಬೇಕು, ಮುಂದೆ ನನ್ನ ತಾಯಿಯ ತಲೆಗೆ ಜೀವ ಬರಬೇಕು ಅಂತ ಹೇಳಿಕರ ವರ ಕೇಳಿದರು ಅಂತ ಹೇಳ್ತಾರೆ. ಆವಾಗ ರೇಣುಕಾದೇವಿ ಎಲ್ಲಮ್ಮನ ಶಿರಕ್ಕೆ ತಲೆಗೆ ಜೀವ ಬಂತು. ಅದಕ್ಕಾಗಿ ಇವತ್ತಿನ ಮಠಾನೂ ಸಹಿತ ವಿಶೇಷವಾಗಿ ಜಗನ್ಮಾತೆಯಾದಂಥ ಎಲ್ಲಮ್ಮನ ತಲೆಯ ಭಾಗವನ್ನು ಮಾತ್ರ ಪೂಜೆ ಮಾಡ್ತಾರೋ ಅಂತ ಹೇಳ್ತಾರೆ.
ಒಂದು ವಿಷಯವನ್ನು ಮೊದಲಿನಿಂದನೂ ಸಹಿತ ಹೇಳ್ಕೋತ ಬರ್ತಾರೆ. ಒಟ್ಟಿನೊಳಗೆ ತನ್ನ ನಂಬಿ ಬಂದಂತಹ ಭಕ್ತರ ಅಧಿದೇವತೆಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ವಿರಾಜಮಾನಳಾಗಿರುವಂತಹ ಆದಿಶಕ್ತಿ ಸ್ವರೂಪಿಣಿ ರೇಣುಕಾದೇವಿ ಅಂತಹ ಜಗನ್ಮಾತೆಯ ಶ್ರೀಚರಣಗಳಿಗೆ ನಾವೆಲ್ಲರೂ ಸಹಿತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋದು. ಜೋಗಮ್ಮಗಳಿರ್ತಾರಲ್ಲ, ಇವರು ತಮ್ಮನ್ನು ತಾವು ಆ ಜಗನ್ಮಾತೆಯ ಸೇವೆಗಾಗಿ ಸಮರ್ಪಿಸಿಕೊಂಡಿರ್ತಾರೆ. ಅದಕ್ಕಾಗಿ ಅಂತಹ ಜೋಗಮ್ಮಗಳಿಗೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸೋದು. ಹುಬ್ಬಳ್ಳಿ ಒಳಗೆ ಒಬ್ಬಕಿ ಜೋಗಮ್ಮಿದ್ಲು. ಆಕೆ ಏನು ಮಾಡ್ತಿದ್ಲು ಅಂತಂದ್ರೆ, ಶುಕ್ರವಾರ ಮತ್ತು ಮಂಗಳವಾರ ಹುಬ್ಬಳ್ಳಿ ಒಳಗೆ ಜೋಗ ಆಡ್ತಿಳಕ್ಕೆ ಜೋಗಾಡಿ ಬಂದು ತನ್ನ ಜೋಳಿಗೆ ಒಳಗೆ ಏನು ಕಾಳು ಕಡಿ ದುಡ್ಡು ಕೂಡ್ತಿತ್ತು ಅದನ್ನೆಲ್ಲ ತೊಗೊಂಡು ಬಂದ ಸಿದ್ಧಾರೂಢರ ಮಠದೊಳಗೆ ಕೊಟ್ಟು ಬಿಡ್ತಿದ್ಲಕ್ಕೆ. ಯಾವಾಗಲೂ ಜಗನ್ಮಾತೆಯಾದಂಥ ಎಲ್ಲಮ್ಮನನ್ನು ಸ್ಮರಿಸೋದು, ಸಿದ್ಧಾರೂಢರನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ಆನಂದದಿಂದ ಇದ್ಲು. ಒಂದು ದಿವಸ ಸಿದ್ಧಾರೂಢರು ಆ ಜೋಗಮ್ಮಗೆ ಕೇಳ್ತಾರೆ, ಏನಂದರೆ ಅಲ್ಲವ, ಎಲ್ಲಮ್ಮನ ಹೆಸರಿನ ಮೇಲೆ ಭಿಕ್ಷೆಯನ್ನು ಬೇಡಿ, ಇಲ್ಲಿ ಬಂದು ಮಠದಾಗ ಅದನ್ನೆಲ್ಲ ಕೊಡಾಕತ್ತೀಯಲ್ಲವಾ ಅಂತ ಆ ಜೋಗಮ್ಮಗೆ ಸಿದ್ಧಾರೂಢರು ಚಾಷ್ಟಿ ಮಾಡ್ತಾರೆ. ಆವಾಗ ಜೋಗಮ್ಮ ಹೇಳ್ತಾಳೋ, ನನ್ನ ಪಾಲಿನ ಎಲ್ಲಮ್ಮನ ಗುಡ್ಡ ಅಂದ್ರೆ ಈ ನಿನ್ನ ಮಠ, ನನ್ನ ಪಾಲಿನ ಎಲ್ಲಮ್ಮ ಅಂತಂದ್ರೆ ಸ್ವತಃ ನೀನೇನಪ್ಪ ಸದ್ಗುರುನಾಥ ಅಂಥೇಳಿ ಸಿದ್ಧಾರೂಢರಿಗೆ ಹೇಳ್ತಿದ್ಲಕ್ಕೆ. ಸಿದ್ಧಾರೂಢರು ಬಹಳ ಸಂತೋಷಭರಿತರಾಗಿ ಆ ಜೋಗಮ್ಮಗೆ ರೇಣುಕಾದೇವಿಯ ಮಹಾತ್ಮೆಯನ್ನು ವಿಶೇಷವಾಗಿ ಹೇಳುತ್ತಿದ್ದರು. ಅಂತಹ ದೇವತೆಯನ್ನು ಸ್ಮರಣೆ ಮಾಡಬೇಕಂದ್ರೆ ಪುಣ್ಯ ಮಾಡಬೇಕವಾ ಅಂಥೇಳಿ ಆ ಜೋಗಮ್ಮಗೆ ಉಪದೇಶವನ್ನು ಮಾಡ್ತಿದ್ರು. ಎಷ್ಟೋ ದಿವಸ ಹಿಂಗೆ ಹೋದ ಮೇಲೆ, ಯವ್ವ ಬಹಳ ಸೇವಾ ಮಾಡಿದ್ದೀನಂದ, ನಿನಗೆ ಏನು ಬೇಕು ಕೇಳಿ ಆಶೀರ್ವಾದ ಮಾಡ್ತೀನಿ ಅಂತ ಸಿದ್ಧಾರೂಢರು ಹೇಳಿದರು. ಆವಾಗ ಜೋಗಮ್ಮ ಹೇಳ್ತಾಳೆ, ನನಗೇನು ಬೇಡಪ್ಪ ತಂದೆ, ನನ್ನ ಮರಣ ಕಾಲದೊಳಗೆ ನಿನ್ನ ದರ್ಶನವಾಗಬೇಕು, ಇಷ್ಟು ನನಗೆ ವರ ಕೊಡು ಅಂತ ಹೇಳಲಿಕ್ಕೆ. ಸಿದ್ಧಾರೂಢರು ಸಂತೋಷದಿಂದ ಆಕೆ ಆಶೀರ್ವಾದ ಮಾಡಿಬಿಟ್ರು. ಮುಂದೆ ಹಂಗೆ ಎಷ್ಟೋ ದಿವಸ ಹೋತು. ಜೋಗಮ್ಮ ಆರಾಮಿಲ್ದಂಗಾಗಿ ಹಾಸಿಗೆ ಹಿಡಿದ್ಲು, ಮಟ್ಟಕ್ಕೆ ಬರಲಿಲ್ಲ. ಸಿದ್ಧಾರೂಢರು ಕೇಳುತ್ತಿದ್ದರು ಭಕ್ತರನ್ನು, ಯಾಕಪ್ಪ ಜೋಗಮ್ಮ ಬಂದಿಲ್ಲರಪ್ಪ, ಆಕೆಗೆ ಆರಾಮಿಲ್ಲ ಅಂತಂತಿದ್ರು. ಒಂದು ದಿವಸ ಊರಾಗ ಹುಬ್ಬಳ್ಳಿ ಒಳಗೆ ಲಂಗೋಟಿ ಹಾಕ್ಕೊಂಡು ಸಿದ್ಧಾರೂಢರು ಏನು ಮಾಡಾಕತ್ತಿದ್ರಂದ್ರೆ ಭಿಕ್ಷಾ ಬೇಡಾಕತ್ತಿದ್ರು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು, ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಸಿದ್ದಿಗಿ ಮೇಲೆ ಕುಂತ ಹುಬ್ಬಳ್ಳಿ ಊರಾಗ ಬಂದುಬಿಟ್ರು. ನಾಗಲಿಂಗ ಮಹಾಸ್ವಾಮಿಗಳು ಎಲ್ಲಿ ಬಂದ್ರಪ್ಪ ಅಂದರೆ ಸಿದ್ಧಾರೂಢರನ್ನು ಭಿಕ್ಷಾ ಬಿಡಾಕತ್ತಿದ್ರು ಅಲ್ಲಿ ಬಂದರು. ಆವಾಗ ಸಿದ್ಧಾರೂಢರ ಭಕ್ತರಿಗೆ ಸಿದ್ಧಾರೂಢರು ಹೇಳ್ತಾರೆ, ಇವರು ಸಾಕ್ಷಾತ್ ಪಾರ್ವತಿಯ ಅವತಾರ, ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳಪ್ಪ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನು ಗುಣಗಾನ ಮಾಡ್ತಾರೆ. ಆವಾಗ ಆ ಸಿದ್ದಿಗಿ ಕೆಳಗಿಡ್ತಾರೆ, ಸಿದ್ದಿಗಿ ಒಳಗಿಂದ ನಾಗಲಿಂಗ ಮಹಾಸ್ವಾಮಿಗಳು ಕೆಳಗಿಳಿತಾರೆ. ಸಿದ್ಧಾರೂಢರನ್ನು ಕುರಿತು ಹೇಳ್ತಾರೆ, ದೇವತೆಗಳನ್ನು ವಂಚಿಸಿ ಕೈಲಾಸವನ್ನು ತೊರೆದು ನರದೇಹವನ್ನು ಧಾರಣೆ ಮಾಡಿ ಲಂಗೋಟಿ ಮೇಲೆ ಭಿಕ್ಷಾನ್ನವನ್ನು ಬೇಡಾಕತ್ತಿಯಲ್ಲಪ್ಪ ಅಂತಾರೆ. ಆವಾಗ ಸಿದ್ಧಾರೂಢರು ಇದೆಲ್ಲವೂ ಸಹಿತ ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮ ನಡೆಸಿರುವಂಥ ಆಟ ಅಂತ ಹೇಳ್ತಾರವರು.
ತಾವು ಸಿದ್ಧಿಗಿ ಮೇಲಿಂದ ಇಳಿದ ಸಿದ್ಧಾರೂಢರನ್ನ ಕೈ ಹಿಡಿದ ಆ ಸಿದ್ಧಿಗಿ ಮೇಲೆ ಸಿದ್ಧಾರೂಢರನ್ನ ಕುಂಡ್ರಿಸಿಬಿಡ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು. ಹೊರಲಿ ಅಂತ ಅಂದ್ಬಿಡ್ತಾರೆ ತಮ್ಮ ಶಿಷ್ಯರಿಗೆ. ಆ ಶಿಷ್ಯರು ಆ ಸಿದ್ಧಿಗಿ ಹೊರದಷ್ಟ ತಡ ಅವರು ಮೈ ಮೇಲೆ ಅರಿವನ ಇಲ್ದಂಗೆ ಆಗಿಬಿಡ್ತ ಅರಿವು ಇಲ್ದಂಗೆ ಆಗಿಬಿಡ್ತೈತಿ. ಅರಿವಿಲ್ದಂಗಾಗಿ ಗಿರ್ಗಿರಿ ಗಿರ್ಗಿರಿ ತಿರುಗಾಕಿ ಚಾಲನೆ ಬಿಡ್ತಾರೆ. ಮ್ಯಾಲ ಸಿದ್ಧಾರೂಢರು ಕುಂತಾರೆ. ಹಂಗೆ ದ್ಯಾಮವು ಅದ್ರಗೋ ಒಂದು ಹೊನ್ನಾಟ ಹೆಂಗೆ ಹಾಕತ್ತು ಹಂಗೆ ಓಡಾಡಿಕೊಂತ ಓಡಾಡಿಕೊಂತ ಹಳೆ ಹುಬ್ಬಳ್ಳಿ ಒಳಗೆ ಓಡಿಕೊಂತ ಹೋಗ್ಬಿಡ್ತಾರೆ ಸಿದ್ಧಾರೂಢರನ್ನು ಕುಂಡ್ರಿಸ್ಕೊಂಡ. ಆವಾಗ ಸಿದ್ಧಾರೂಢರ ಭಕ್ತರಿಗೆ ಚಿಂತೆ ಹತ್ತೈತಿ, ನಮ್ಮಪ್ಪನ್ನು ಎಲ್ಲಿ ಕಳಿಸಿರುವರು ಅಂತೇಳಿಕಾರ. ನಾಗಲಿಂಗ ಮಹಾಸ್ವಾಮಿಗಳನ್ನು ಕೇಳುವ ಧೈರ್ಯವನ್ನು ಯಾರು ಮಾಡೋದಿಲ್ಲ. ಆವಾಗ ಏನು ಮಾಡಬೇಕಿನ್ನಂತೇಳಿ ಗೊತ್ತಾಗಲಾರ್ದ ಎಲ್ಲ ಭಕ್ತರು ಅಲ್ಲೇ ಕುಂಡುತ್ತಾರೆ. ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲೇ ಕುಂಡುತ್ತಾರೆ. ಆ ಸಿದ್ಧಿಗಿ ತೊಗೊಂಡು ಎಲ್ಲ ಭಕ್ತರು ಹತ್ತವರು ಎಲ್ಲಿ ತೊಗೊಂಡು ಹೋಗ್ತಾರೆ ಅಂತಂದರೆ ಆ ಜೋಗಮ್ಮಗ ಏನು ಮಾತು ಕೊಟ್ಟಿದ್ದರು ಸಿದ್ಧಾರೂಢರು ಅಂತ್ಯಕಾಲದೊಳಗೆ ನಿನಗೆ ದರ್ಶನವನ್ನು ಕೊಡ್ತಾನೆ ಅಂತೇಳಿ ಆಕೆ ಮನೆ ಮುಂದೆ ಹೋಗಿ ಇಳಿಸ್ತಾರೆ. ಅಷ್ಟು ಅನುಗುಡ್ದು ಆ ಜೋಗಮ್ಮಂದು ಜೀವ ಹೊಂಟಿರ್ತೈತೆ ರೀ. ಆಕೆ ಹಾಸಿಗೆ ಮೇಲೆ ಮಲ್ಕೊಂಡು ನೆನೆಸ್ತಿರ್ತಾಳೆ ಏನಂದ್ರೆ ಜಗನ್ಮಾತೆಯಾದಂಥ ರೇಣುಕಾದೇವಿ ಅಂದರೆ ಬ್ಯಾರಿ ಅಲ್ಲ, ಸದ್ಗುರುನಾಥ ಸಿದ್ಧಾರೂಢ ಅಂದರೆ ಬ್ಯಾರಿ ಅಲ್ಲ ಅಂಥೇಳಿ ನಾ ಆ ಸದ್ಗುರುನಾಥನ ಸೇವೆಯನ್ನು ಇಷ್ಟೊಂದು ಮನಮುಟ್ಟ ಮಾಡಿದೆ. ನನಗೆ ಮಾತು ಕೊಟ್ಟಿದ್ದಿ ತಂದೆ, ನೀ ಬಂದು ನನಗೆ ದರ್ಶನವನ್ನು ಕೊಡ್ತಾನಂಥೇಳಿ ನೀ ಮರುತ್ಯಾ ಅಂತ ಹೇಳಿಕರೆ ಕಣ್ಣೀರು ಸೋರಿಸ್ತಿದ್ಲು. ಆಕೆ ಮನೆ ನೋಡಿದ ಕೂಡಲೇ ಸಿದ್ಧಾರೂಢರಿಗೆ ಗೊತ್ತಾಯ್ತು ಇದು ಜಗನ್ಮಾತೆಯಾದಂತಹ ರೇಣುಕಾದೇವಿಯ ಪವಾಡ, ಪಾರ್ವತಿ ಅವತಾರವಾದಂತಹ ನಾಗಲಿಂಗ ಮಹಾಸ್ವಾಮಿಗಳ ರೂಪದಿಂದ ಬಂದು ನನ್ನ ವಚನವನ್ನು ನನಗೆ ನೆನಪು ಮಾಡಿಕೊಟ್ಲು ಅಂಥೇಳಿ ಸಂತೋಷದಿಂದ ಆ ಜೋಗಮ್ಮನ ಮನೆ ಒಳಗೆ ಹೋಗ್ತಾರೆ. ಎಲ್ಲ ಸಂಬಂಧಿಕರು ಅಲ್ಲೇ ನಿಂತಾರೆ. ಹಾಸಿಗೆ ಮೇಲೆ ಮಲ್ಕೊಂಡಾಳು ಜೋಗಮ್ಮ. ಅಲ್ಲೇ ಹೋಗಿ ಸಿದ್ಧಾರೂಢರು ಕುಂತು ಜೋಗಮ್ಮನ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಟುಕೊಂಡು ಆಕೆ ತಲೆ ಮೇಲೆ ಹೊರದ ಹಸ್ತವನ್ನು ಇಡ್ತಾರೆ. ಕಣ್ಣು ತೆಗಿತಾಳೆ ಜೋಗಮ್ಮ, ನೋಡ್ತಾಳೆ ಸ್ವತಃ ಸದ್ಗುರುನಾಥ ಸಿದ್ಧಾರೂಢಪ್ಪ ತನ್ನ ಒಂದು ವರದ ಹಸ್ತವನ್ನು ಆಕೆಯ ತಲೆ ಮೇಲಿಟ್ಟಾನ. ಆನಂದ ಬಾಷ್ಪಗಳನ್ನು ಸುರಿಸಾಕತ್ತಾಳ. ಜಗನ್ಮಾತೆಯಾದಂಥ ಎಲ್ಲಮ್ಮನ ಸೇವೆಯನ್ನು ಮಾಡಿದ್ದು ನಾ ಸಾರ್ಥಕವಾಯಿತು. ಸದ್ಗುರುನಾಥ ನಿನ್ನ ಒಂದು ರೂಪದಲ್ಲಿ ಸಾಕ್ಷಾತ್ ಜಗನ್ಮಾತೆಯಾದಂಥ ಎಲ್ಲಮ್ಮನನ್ನು ಕಂಡೆ. ಇನ್ನು ನನಗೆ ಮರುಜನ್ಮವನ್ನು ಕೊಡಬೇಡ, ನಿನ್ನ ಶ್ರೀಪಾದದೊಳಗೆ ನನ್ನನ್ನು ಐಕ್ಯ ಮಾಡಿಕೊ ಅಂತ ಹೇಳಿಕಾರ. ಆ ಜೋಗಮ್ಮ ಕಣ್ಣೀರು ಸುರಿಸಿದ್ಲು ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಸಂತೋಷಭರಿತರಾಗಿ ನೋಡವ, ನೀನು ಆ ಎಲ್ಲಮ್ಮನಿಗೆ ಮಾಡಿದಂತಹ ಒಂದು ಭಕ್ತಿ, ನೀನು ಮಾಡಿದಂಥ ಆ ಸದ್ಗುರುವಿನ ನಿಷ್ಕಾಮವಾದಂಥ ಸೇವೆ ಅದು ಯಾವಾಗೂ ವ್ಯರ್ಥ ಆಗೋದಿಲ್ಲ. ಇನ್ನು ನೀನು ಸಂತೋಷದಿಂದ ನಿನ್ನ ಪ್ರಾಣವನ್ನು ಬಿಡು, ಇನ್ನು ನಿನಗೆ ಮರುಜನ್ಮವಿಲ್ಲ. ಸಿದ್ಧಾರೂಢನ ಒಂದು ಚರಿತ್ರೆ ಇರೋ ತನಕನೂ ಸಹಿತ ನಿನ್ನ ನೆನಪು ಎಲ್ಲರಿಗೂ ಇರ್ತದೆ. ಎಲ್ಲರ ನೆನಪಿನೊಳಗೆ ಹೃದಯದೊಳಗೆ ಜೋಗಮ್ಮ ನೀ ಶಾಶ್ವತವಾಗಿರು ಅಂತ ಹೇಳಿಕಾರ. ಸಿದ್ಧಾರೂಢರಿಗೆ ಆಶೀರ್ವಾದ ಮಾಡ್ತಾರೆ. ಹಿಂಗೆ ಸಿದ್ಧಾರೂಢ ಮಹಾಸ್ವಾಮಿಗಳು ಆ ಜೋಗಮ್ಮಳಿಗೆ ಮೋಕ್ಷವನ್ನು ಕೊಟ್ಟ. ಮತ್ತು ಸಿದ್ಧಿಗಿ ಮೇಲೆ ಹತ್ತಿಕೊಂಡಿರ್ತಾರೆ, ಮತ್ತು ಸಿದ್ಧಿಗಿ ಹೊರತಾರೆ ಓಡಿಕೊಂತ. ಎಲ್ಲಿ ಬರ್ತಾರಪ್ಪ ಅಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಸಿದ್ಧಾರೂಢರ ಭಕ್ತರು ಏನು ಕಾಕೊಂತ ಕುಂತಿರ್ತಾರೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದ ಸಿದ್ಧಾರೂಢರನ್ನು ಕೆಳಗಿಳಿಸ್ತಾರೆ. ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಸಿದ್ಧಾರೂಢರಿಬ್ಬರು ಆಲಿಂಗನ ಮಾಡ್ಕೊಳ್ತಾರೆ. ಆಲಿಂಗನ ಮಾಡಿಕೊಂಡು ಇದು ಕಾರ್ಯಕಾರಣ ಭಕ್ತಿ ತೂರಿ ತಾಮಸದ ಚಿತ್ ಸೂರಿಯಡರಿಂಗಿ ಧೈರ್ಯವಾಗಿ ಗುರು ಎನಗೆ ಕೃಪೆಯಾಗು ಅನ್ನೋರಂಗ. ಯಾವುದೋ ಒಂದು ಕಾರ್ಯ ನಡೆದೈತಂದ್ರೆ ಅದಕ್ಕೊಂದು ಕಾರಣ ಐತಿ, ಅದಕ್ಕಾಗಿ
ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದಿಂದ ಹುಬ್ಬಳ್ಳಿಗೆ ಬರಾಕ ಒಂದು ಕಾರಣ ಇತ್ತು. ಯಾಕಪ್ಪ ಅಂತಂದ್ರೆ ಸಿದ್ಧಾರೂಢರು ಆ ಜೋಗಮ್ಮಗೆ ವಚನವನ್ನು ಕೊಟ್ಟಿದ್ದರು. ಯಾರಲ್ಲಿನೂ ಭೇದ ಭಾವ ಇರುವುದಿಲ್ಲ. ರೇಣುಕಾದೇವಿ ಎಲ್ಲಮ್ಮ ಅಂದರೆ ಪಾರ್ವತಿಯ ಅವತಾರ. ಆ ಪಾರ್ವತಿಯ ಅವತಾರನ ನಾಗಲಿಂಗ ಮಹಾಸ್ವಾಮಿಗಳಾಗಿ ಜನ್ಮವನ್ನು ತಾಳೆ ಬಂದಿದ್ದರು. ಜೋಗಮ್ಮನ ಒಂದು ಭಕ್ತಿಗೆ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಸಿದ್ಧಾರೂಢರು ವಿಶೇಷವಾದಂಥ ಅನುಗ್ರಹವನ್ನು ಮಾಡಿ ಆಕೆಗೆ ಮೋಕ್ಷವನ್ನು ಕೊಟ್ಟರು. ಇಂತಹ ಪವಿತ್ರವಾದಂಥ ಕಥೆಗಳನ್ನು ಹೇಳೋದು ಕೇಳೋದು ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯ. ಶ್ರಾವಣ ಮಾಸದ ಈ 7ನೆಯ ದಿವಸ ಆ ಜಗನ್ಮಾತೆಯ ಆಶೀರ್ವಾದ, ಸದ್ಗುರು ಸಿದ್ಧಾರೂಢರ ಆಶೀರ್ವಾದ, ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.